ಸಹಸ್ರಾರ್ಚಿ ಸಪ್ತಜಿಹ್ವ ಸಪ್ತೈದ ಸಪ್ತಬಾಹನ ಅಮೂರ್ತಿ ರಣಗೋಚಿಂತು ಭಯಕೃತ್ ಭಯನಾಶನ. ಈ ಒಂದು ಶ್ಲೋಕ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಚಿರಪರಿಚಿತವೇ ಆಗಿದೆ. ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಈ ಶ್ಲೋಕಕ್ಕೆ ಬಹಳಷ್ಟು ಪ್ರಾಧಾನ್ಯತೆ ಇದೆ. ಹಾಗಾದರೆ ಈ ಶ್ಲೋಕದ ಅರ್ಥ ಏನು? ಅಂದರೆ ಸಾಮಾನ್ಯವಾಗಿ ದುಷ್ಟರಿಗೆ ಭಯವನ್ನು ಉಂಟು ಮಾಡುವವನು, ಶಿಷ್ಟರಿಗೆ ಅಭಯವನ್ನು ನೀಡುವವನು ಆದಂತಹ ನಿನಗೆ ನಾನು ಶರಣು ಹೋಗುತ್ತೇನೆ ಅಂತ. ಅಂದರೆ ಭಗವಂತನಾದಂತಹ ಆ ವಿಶೇಷವಾದಂತಹ ಶಕ್ತಿ, ಅಂದರೆ ಜಗನ್ನಿಯಾಮಕನಾದಂತಹ ನಿನಗೆ ನಾನು ಶರಣು ಹೋಗ್ತೇನೆ. ನೀನೇ ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿಗಳ ಸರ್ವ ವಿಚಾರಕ್ಕೂ ಕೂಡ ನೀನೇ ಕಾರಣನಾಗಿದ್ದಿ, ಅಂತಹ ನಿನಗೆ ನಾನು ಶರಣ ಹೋಗುತ್ತೇನೆ. ನಮ್ಮಲ್ಲಿರುವಂತಹ ಭಯವನ್ನು ನೀನು ದೂರಗೊಳಿಸು ಎಂಬಂತಹ ಪ್ರಾರ್ಥನೆ ಇದಾಗಿರುತ್ತದೆ. ಹಾಗಾದರೆ ಮನುಷ್ಯನಿಗೆ ಭಯ ಅಂತ ಹೇಳುವಂಥದ್ದು ಹೇಗೆ ಬರ್ತದೆ? ಭಯ ಅಂತ ಹೇಳುವಂಥದ್ದು ಹುಟ್ಟಿದಂತಹ ಸರ್ವ ಪ್ರಾಣಿಗಳಿಗೂ ಕೂಡ ಅಲ್ಲಿ ಇರುವಂಥದ್ದೇ. ಆದರೆ ಈ ಭಯದ ಮುಖಗಳು ಮಾತ್ರ ನಾನಾ ರೀತಿಯದ್ದಾಗಿರುತ್ತದೆ. ನಾನಾ ದಿಕ್ಕುಗಳಿಂದ ಈ ಭಯ ಅಂತ ಹೇಳುವಂಥದ್ದು ಪ್ರಾಣಿಗಳಿಗೆ ಮನುಷ್ಯರಿಗೆ ಆವರಿಸಿಕೊಂಡು ಇರ್ತದೆ. ಅಂದರೆ ನೋಡಿ, ಇತ್ತೀಚೆಗೆ ನಾವು ಮನುಷ್ಯರು ಹೆಚ್ಚು ಭಯ ಪಡುವಂಥದ್ದು ಸಾವಿಗಾಗಿ. ಅಂದರೆ ಮುಂಚೆ ಒಂದು ಕಾಲದಲ್ಲಿ ಒಂದು ಮನುಷ್ಯನಿಗೆ ಇಷ್ಟು ವರ್ಷ ಅವನ ಜೀವಿತಾವಧಿ ಅಂತ ಹೇಳುವಂಥದ್ದು ಒಂದು ನಿಯಮ ಇತ್ತು. ಕೃತಯುಗದಲ್ಲಿ, ತ್ರೇತ ದ್ವಾಪರ ಕಲಿಯುಗದಲ್ಲಿ ಮನುಷ್ಯನಿಗೆ ಇಷ್ಟಿಷ್ಟು ವರ್ಷಗಳು ಅಂತ ಭಗವಂತ ಅಲ್ಲಿ ನಿಯಮವನ್ನು ಮಾಡಿದ್ದ. ಹಾಗಾದರೆ ಕಲಿಯುಗದಲ್ಲಿ ಒಬ್ಬ ಮನುಷ್ಯನ ಸಂಪೂರ್ಣವಾದ ಆಯುಷ್ಯ ಅಂತ ಹೇಳುವಂಥದ್ದು 120 ವರ್ಷ. ಪ್ರಚಲಿತದಲ್ಲಿ ಇರುವುದು ಒಂದು ಮನುಷ್ಯನಿಗೆ 100 ವರ್ಷ ಅಂತ, ಆದರೂ ಕೂಡ ಭಗವಂತ ನಮಗೆ ಕರುಣಿಸಿರುವಂಥದ್ದು ಪರಿಪೂರ್ಣವಾದ ಆಯುಷ್ ಅಂತ ಹೇಳುವಂಥದ್ದು 120 ವರ್ಷಗಳ ಕಾಲ. ಅದಕ್ಕೆ ಸಾಕ್ಷಿಯಾಗಿ 100 ವರ್ಷಗಳ ಮೇಲೆ ಬದುಕಿರುವಂತಹ ಕೆಲವು ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇರುವುದರಿಂದ 120 ವರ್ಷ ಅಂತ ಹೇಳುವಂಥದ್ದು ಭಗವಂತ ನೀಡಿರುವಂಥ ಒಂದು ವರ, ಆಯುಷ್ಯವಾಗಿರುತ್ತದೆ. ಹಾಗಾದರೆ ಇಂತಹ ಸಂದರ್ಭದಲ್ಲಿ ಈಗ ಪ್ರಸ್ತುತ ಮನುಷ್ಯ 40-50 ವರ್ಷಗಳು ಆಗುತ್ತಿರುವಂಥ ಸಂದರ್ಭದಲ್ಲಿ ಇಲ್ಲಿ ಪ್ರಾಣ ಭಯಕ್ಕೆ ತುತ್ತಾಗ್ತಾ ಇದ್ದಾನೆ. ಯಾಕಂದರೆ ನಾವು ಮಾಧ್ಯಮಗಳ ಮೂಲಕ ನಾವು ಕಾಣ್ತಾ ಇದ್ದೇವೆ, ಅಥವಾ ಸಮಾಜದಲ್ಲಿ ಕೇಳುವಂಥ ವರ್ತಮಾನಗಳನ್ನು ನಾವು ನೋಡುವಾಗ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ದುಡಿದು ತನ್ನ ಸಂಸಾರವನ್ನು ಸಲುಹುವಂಥ ಸಂದರ್ಭದಲ್ಲಿ, ಅವನು ಚಟುವಟಿಕೆಯಲ್ಲಿ ಇರುವಂಥ ಸಂದರ್ಭದಲ್ಲಿಯೂ ನಾನಾ ಕಾರಣಗಳಿಂದ ಆತ ಇಹಲೋಕವನ್ನು ತ್ಯಜಿಸುವಂಥದ್ದು ನಾವು ಕಾಣ್ತೇವೆ. ವಯಸ್ಸಾದ ಮೇಲೆ ಅವನ ಕರ್ತವ್ಯ ಎಲ್ಲವೂ ಮುಗಿದ ನಂತರ ಆತ ಮರಣವನ್ನು ಹೊಂದಿದರೆ ಅಷ್ಟೊಂದು ದುಃಖ ಅಂತ ಅನ್ನಿಸುವುದಿಲ್ಲ. ವಯೋಸಹಜವಾದಂತಹ ಒಂದು ಸಂದರ್ಭದಲ್ಲಿ ಆತ ಮರಣ ಹೊಂದಿದ ಅಂತ ನಾವು ತಿಳ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯನ ಅವಶ್ಯಕತೆ ಸಮಾಜಕ್ಕೆ, ಆತನ ಸಂಸಾರಕ್ಕೆ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಆಘಾತಗಳು ಬಂದಾಗ ಮನುಷ್ಯ ಅಲ್ಲಿ ಭಯಗೊಳ್ಳುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಕಾರಣ ಇಷ್ಟೇ, ಈ ಭಯ ಅಂತ ಹೇಳುವಂಥದ್ದು ಮನುಷ್ಯನಲ್ಲಿ ಉಂಟಾದಾಗ ಇದರಿಂದ ಏನು ಪರಿಣಾಮ ಬೀರ್ತದೆ ಅಂದರೆ ಆತನ ರಕ್ತ ಸಂಚಾರದ ಮೇಲೆ ತೊಂದರೆ ಕೊಡ್ತದೆ, ನರಮಂಡಲದ ಮೇಲೆ ತೊಂದರೆ ಕೊಡ್ತದೆ, ಆತನ ಯೋಚನಾ ಶಕ್ತಿಯ ಮೇಲೆ ಅಲ್ಲಿ ತೊಂದರೆಯನ್ನು ಕೊಡುವಂಥದ್ದು. ಹೀಗೆ ಈ ಭಯ ಅಂತ ಹೇಳುವಂಥದ್ದು ಮಾರಕವಾದಂಥ ಪರಿಣಾಮವನ್ನು ಮನುಷ್ಯನಿಗೆ ಉಂಟು ಮಾಡಿ ಆತನ ಆರೋಗ್ಯದ ಮೇಲೆ ಅಲ್ಲಿ ದುಷ್ಪರಿಣಾಮವನ್ನು ಬೀರುವಂಥದ್ದು ಅಲ್ಲಿ ವೈದ್ಯರೂ ಹೇಳುವಂಥದ್ದು, ಅಥವಾ ಅದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿಯುವಂಥದ್ದು. ಹಾಗಾದರೆ ಈ ಭಯ ಚಿಂತೆ ಅಂತ ಹೇಳುವಂಥದ್ದು ಮನುಷ್ಯ ತನ್ನ ಜೀವನದಲ್ಲಿ ಅದನ್ನು ಹೊರಕ್ಕೆ ಇಡಬೇಕು. ಹಾಗಾದರೆ ಅದನ್ನು ಹೇಗೆ ಹೊರಕ್ಕೆ ಇಡಬಹುದು? ಹೊರಕ್ಕಿಡಬೇಕಾದಂತಹ ಕಾರಣಗಳೇನು, ಸಂದರ್ಭಗಳೇನು, ಯಾವ ಕಾರಣದಿಂದ ಭಯಗಳು ಉಂಟಾಗುತ್ತದೆ ಅಂತ ಹೇಳುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತದೆ. ಅಂದರೆ ಈ ಚಿಂತೆ ಅಂತ ಹೇಳುವಂಥದ್ದು, ಭಯ ಅಂತ ಹೇಳುವಂಥದ್ದು ನಾವು ಆಲೋಚನೆ ಮಾಡುವಾಗ ಶುಭಾಷಿತ ಹೇಳ್ತದೆ, ಒಬ್ಬ ಮರಣ ಹೊಂದಿದಾಗ ಚಿತೆಯು ಆತನನ್ನು ಸುಟ್ಟರೆ, ಆತ ಜೀವಂತ ಇರುವಾಗ ಚಿಂತೆಯು ಅವನನ್ನು ಜೀವಂತವಾಗಿ ಇರುವಾಗಲೇ ಆತನನ್ನು ದಹಿಸ್ತದೆ. ಇದು ಸುಭಾಷಿತ ಹೇಳುವಂಥದ್ದು, ಇದು ನಮ್ಮ ಅನುಭವಕ್ಕೆ ಕೂಡ ಅದೇ ಬಂದದ್ದು. ಹಾಗಾಗಿ ಇದರ ಅರ್ಥ ಮನುಷ್ಯ ಎಷ್ಟೇ ಕಠಿಣ ಪರಿಶ್ರಮದಿಂದ ಯಾರೂ ಕೂಡ ಸಾಯುವಂಥದ್ದಿಲ್ಲ. ಒಬ್ಬ ನಾನು ಕೆಲಸ ಮಾಡಿ ಸತ್ತೆ, ಅಥವಾ ನಾನು ಬಹಳಷ್ಟು ದುಡಿದು ಸತ್ತೆ, ಆ ರೀತಿಯಾದಂಥ ಪರಿಣಾಮ ಯಾರಿಗೂ ಬಂದದ್ದಿಲ್ಲ. ಹಾಗಾದರೆ ಭಯಪಟ್ಟುಕೊಂಡು ಏನೋ ಒಂದು ಕೆಟ್ಟದಾದಂಥ ವಿಚಾರಗಳು, ನಮಗೆ ಸಹಿಸಲಿಕ್ಕೆ ಸಾಧ್ಯವಿಲ್ಲದಾದಂಥ ವಿಚಾರಗಳು ಬಂದಾಗ ಆತ ಭಯದಿಂದಲೇ ಮರಣವನ್ನಪ್ಪೋದು. ಅದನ್ನು ಬೇಕಾದರೆ ಹೃದಯಾಘಾತ ಅಂತ ಬೇಕಾದರೆ ಹೇಳ್ಬೋದು,
ಅಥವಾ ಮೂರ್ಛಿತನಾಗಿ ಬೀಳುವಂಥದ್ದು, ಇದೆಲ್ಲಕ್ಕೂ ಕಾರಣ ಅಲ್ಲಿ ಭಯ ಅಂತ ಹೇಳುವಂಥದ್ದೇ ಮುಖ್ಯ. ಹಾಗಾದರೆ ಆ ಭಯ ಅಂತ ಹೇಳುವಂಥದ್ದು ಮನುಷ್ಯನ ಮೇಲೆ ಎಷ್ಟು ಪರಿಣಾಮ ಉಂಟು ಮಾಡುತ್ತದೆ ಎಂಬುದನ್ನು ನಾವು ಈ ಮೂಲಕ ಗಮನಿಸಲಿಕ್ಕೆ ಸಾಧ್ಯ ಉಂಟು. ಹಾಗೆ ಈ ವೈಜ್ಞಾನಿಕ ಯುಗದಲ್ಲಿ ಬದುಕಿಗಾಗಿ ನಾವು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಬೆಳಿಗ್ಗೆ ಎದ್ದ ನಂತರ ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಸಂಪತ್ತಿಗಾಗಿ ಅಥವಾ ನಮ್ಮ ಸುಖಕ್ಕಾಗಿ ನಾವು ಅವಿರತವಾದಂತಹ ಪ್ರಯತ್ನವನ್ನು ಮಾಡುವಂಥದ್ದು, ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಹಾಗೆ ಈ ಜಂಜಾಟದ ಸುಳಿ ಅಂತ ಹೇಳ್ತೇವೆ, ಆ ಸುಳಿಯಲ್ಲಿ ನಾವು ಸಿಕ್ಕಿ ನರಳುತ್ತಿರುವುದನ್ನು ನಾವು ಕಾಣ್ಬೋದು. ಹಾಗೆ ಇದಕ್ಕೆ ಈ ರೀತಿಯಾದಂಥ ಸುಳಿಯಲ್ಲಿ ಸಿಕ್ಕಾಗ ಎಲ್ಲವೂ ತನಗೇ ಒಳ್ಳೆಯದಾಗಬೇಕು. ಹಾಗಾದರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು, ಮನುಷ್ಯನ ಚಿಂತನೆ ಅಂತ ಹೇಳುವಂಥದ್ದು ತನಗೆ ಒಳ್ಳೆಯದಾಗಬೇಕು, ಸುಖ ಸೌಕರ್ಯ ಸಂಪತ್ತುಗಳನ್ನು ಗಳಿಸಬೇಕೆಂಬಂಥ ನಿಟ್ಟಿನಲ್ಲೇ ಮಾತ್ರ ಇರುತ್ತದೆ ಹೊರತು ಮನುಷ್ಯನ ಆ ಮಾನಸಿಕ ಸ್ಥಿತಿ ಅಂತ ಹೇಳುವಂಥದ್ದು ಎರಡಕ್ಕೂ ನಾವು ಹೊಂದಾಣಿಕೆ ಮಾಡಿಕೊಂಡು ಇರಬೇಕು. ಇದು ಬಹಳ ಬಹಳ ಮುಖ್ಯವಾದ್ದು. ಬೇಕಾದರೆ ನೀವು ಆಲೋಚನೆ ಮಾಡಿಕೊಳ್ಳಿ, ನಾವು ಸುಖಕ್ಕಾಗಿ ಎಷ್ಟು ಹಪಹಪಿಸ್ತೇವೋ, ಹಾಗೆ ಕಷ್ಟ ಬಂದರೂ ನಾನು ಸಹಿಸಿಕೊಳ್ಳುತ್ತೇನೆಂಬಂಥ ಮಾನಸಿಕ ಸಿದ್ಧತೆ ಮನುಷ್ಯನಲ್ಲಿ ಇದ್ದಾಗ ಅವನಿಗೆ ಅದು ಎಷ್ಟೇ ದೊಡ್ಡ ಕಷ್ಟ ಅಂತ ಬಂದರೂ ಕೂಡ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಇರ್ತದೆ. ಯಾಕಂದರೆ ಅವನು ಮೊದಲೇ ಆ ಕಷ್ಟವನ್ನು ಸಹಿಸಿಕೊಳ್ಳಲಿಕ್ಕೆ ಮಾನಸಿಕವಾಗಿ ಸಿದ್ಧತೆಯನ್ನು ಪಡ್ಕೊಂಡಿರ್ತಾನೆ. ನಾವೊಂದು ಮದುವೆ ಊಟಕ್ಕೆ ಹೋದರೆ ಒಳ್ಳೆ ಭೋಜ್ಯವನ್ನು ಒಳ್ಳೆ ಊಟ ಮಾಡುವ ಅಂತ ಹೇಳುವಂಥ ಮಾನಸಿಕ ಸಿದ್ಧತೆಯಲ್ಲಿರ್ತದೆ. ಅಲ್ಲಿ ಏನೂ ಇಲ್ಲದಿದ್ದರೆ ಅವನಿಗೆ ಬೇಜಾರಾಗ್ತದೆ, ಅಯ್ಯೋ ನಾ ಮದುವೆ ಊಟ ಅಂತ ಬಂದೆ ಇಲ್ಲಿ ಏನೂ ಇಲ್ಲ ಅಂತೇಳಿ. ಹಾಗೆ ನಾವು ಏನೂ ಇಲ್ಲ ಅಂತ ಬಂದಾಗ ಅಥವಾ ಏನೂ ನಮಗೆ ಸುಖ ಅಂತ ಹೇಳುವಂಥದ್ದು ಇಲ್ಲ ಅಂದಾಗ ನಮಗೆ ಸ್ವಲ್ಪ ಸುಖ ಸಿಕ್ಕಿದ್ರೂ ಅದರಿಂದ ಬಹಳಷ್ಟು ಸಂತೋಷ ಪಡ್ತೇವೆ. ಇದು ಒಬ್ಬ ಮನುಷ್ಯನಿಗೆ ಇವೆಲ್ಲ ಸುಖ ದುಃಖ ಅಂತ ಹೇಳುವಂಥದ್ದು ಅವನ ಮಾನಸಿಕವಾದಂಥ ಸಿದ್ಧತೆಯ ಮೇಲೆ ಇರುವಂಥದ್ದು, ಅದೆಲ್ಲರಿಗೂ ಗೊತ್ತುಂಟು. ಆದರೆ ನಾವು ಮಾತ್ರ ಸುಖಕ್ಕೆ ಮಾತ್ರ ಪಡ್ತೇವೆ, ಅದನ್ನು ಮಾತ್ರ ಬಯಸ್ತೇವೆ. ಹಾಗಾಗಿ ಇದು ದುಃಖಕ್ಕೆ ಕಾರಣ ಆಗುವಂಥದ್ದು, ಇದು ಆತನ ಕಷ್ಟಕ್ಕೆ ಕಾರಣವಾಗುವಂಥದ್ದು, ಭಯಕ್ಕೆ ಕಾರಣವಾಗುವಂಥದ್ದು. ಹಾಗೆ ಇಂತಹ ಪರಿಸ್ಥಿತಿಯಲ್ಲಿ ಜನರು ಎಲ್ಲ ಪ್ರಕಾರಗಳಲ್ಲೂ ಶಾಂತಿಯನ್ನು ಸಮತೋಲನವನ್ನು ಕಾಪಾಡಿಕೊಳ್ಳುವಂತಹ ಮಾರ್ಗವನ್ನು ತಿಳಿಯದೇ ಇದ್ದರೆ ನಾನಾ ತೆರನಾದಂತಹ ಮಾನಸಿಕ ಮತ್ತು ದೈಹಿಕವಾದಂತಹ ಕಷ್ಟಗಳಿಗೆ ಆತ ಒಳಪಡಬೇಕಾಗ್ತದೆ. ಹಾಗೆ ಇದೇ ಭಯ ಎಲ್ಲರಲ್ಲೂ ಕಾಣುವಂಥದ್ದು. ನಾವು ಮಾನಸಿಕವಾಗಿ ಕಷ್ಟವನ್ನೂ ಪಡಬೇಕು ಅಂತ ಸಿದ್ಧತೆಯಲ್ಲಿ ನಾವು ಇಲ್ಲದೇ ಇದ್ದರೆ ಅಂತಹ ಮನುಷ್ಯರಿಗೆ ಅನುದಿನವೂ ಕಷ್ಟವೇ ಮತ್ತೆ ಮುಂದೆ ಕಾಣುವಂಥದ್ದು. ಇದನ್ನು ನಾವು ಅನುಭವದ ಮೂಲಕ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗೆ ಮನುಷ್ಯರಲ್ಲಿ ಸಮಸ್ಯೆಗಳು ಅನೇಕ ರೀತಿ ಉಂಟಾಗುತ್ತದೆ. ಹಾಗೆ ಪ್ರಾಣಿಗಳು ನೋಡಿ, ಅವುಗಳಿಗೂ ಸಮಸ್ಯೆ ಇದೆ, ಆದರೆ ಮನುಷ್ಯರಷ್ಟು ಸಮಸ್ಯೆ ಇಲ್ಲ. ಯಾಕಂದರೆ ಪ್ರಾಣಿಗಳ ಜೀವನದಲ್ಲಿ ಉದ್ದೇಶ ಅಂತ ಹೇಳುವಂಥದ್ದು ಕೇವಲ ಹೊಟ್ಟೆ ಹೊರೆಯುವುದಕ್ಕೆ ಮಾತ್ರ, ಹಸಿದವಾಗ ಮಾತ್ರ ಅವುಗಳು ಬೇಟೆಯಾಡುವುದಕ್ಕೂ ಆಹಾರವನ್ನು ಅರಸುವುದಕ್ಕೂ ಮುಂದಾಗ್ತವೆ. ಮನುಷ್ಯ ಮಾತ್ರ ಅಲ್ಲ, ಹಸಿದಾಗಲೂ ಆತನಿಗೆ ಬೇಕು, ಹಸಿಯದೇ ಇದ್ದಾಗಲೂ ಕೂಡ ಆತ ಸಂಪತ್ತನ್ನು ಕ್ರೋಢೀಕರಿಸುವುದಕ್ಕೆ, ಆತನ ಕೀರ್ತಿಯನ್ನು ಪಡ್ಕೊಳ್ಳುವುದಕ್ಕೆ, ಇನ್ನಿತರ ಚಟುವಟಿಕೆಯನ್ನು ಮಾಡುವುದಕ್ಕೆ ಆತ ಚಟುವಟಿಕೆಯಲ್ಲಿ ಸದಾ ನಿರತನಾಗಿರ್ತಾನೆ. ಅದಕ್ಕಾಗಿ ಪಡಬಾರದ ಕಷ್ಟವನ್ನು, ಪಡಬಾರದ ಸುಳ್ಳುಗಳನ್ನು ಹೇಳುತ್ತಾ ಅಲ್ಲಿ ಆತ ದಿನಚರಿಯನ್ನು ಮಾಡುವಂಥದ್ದು ನಾವು ಗಮನವನ್ನು ಇಡುವಂಥದ್ದು. ಹಾಗೆ ನಾವು ಮುಂದಿನ ತಲೆಮಾರಿಗಾಗಿಯೂ ಕೂಡ ಸಂಪತ್ತನ್ನು ನಾವು ಕ್ರೋಢೀಕರಿಸಬೇಕು, ಈ ನಿಟ್ಟಿನಲ್ಲಿ ಮನುಷ್ಯನ ಯೋಚನೆ ಅಂತ ಇರ್ತದೆ. ಹಾಗೆ ಇದರ ಪ್ರಭಾವ ಸಮಾಜದ ಮೇಲೆ ಬೀರುವುದಕ್ಕಾಗಿ ಅಲ್ಲಿ ಅವನ ಹೋರಾಟ ನಡೀತಾ ಇರ್ತದೆ. ಯಾಕಂದರೆ ಒಬ್ಬನ ಮನುಷ್ಯನ ಪ್ರಭಾವ ಅಂತ ಹೇಳುವಂಥದ್ದು ತಾನು ಇದ್ದಾಗಲೂ ಇಲ್ಲದಿದ್ದಾಗಲೂ ಕೂಡ ನನ್ನ ಹೆಸರು ಉಳಿಬೇಕು ಅಂತ ಹೇಳುವುದಕ್ಕೆ ಆತ ಹೋರಾಟವನ್ನು ನಡೆಸುತ್ತಾ ಇರುತ್ತಾನೆ. ಸಾಮಾನ್ಯವಾಗಿ ಜನರಲ್ಲಿ ಕಾಡುತ್ತಿರುವ ಭೀತಿಯ ಪ್ರಕಾರಗಳು ಅನೇಕ. ನಾವು ಅದನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ ಈಗಿನ ಕಾಲದಲ್ಲಿ ಮನುಷ್ಯನಿಗೆ ಸಾಮಾನ್ಯವಾಗಿ ಎಲ್ಲವೂ ಒಳ್ಳೆಯದಾದಂತಹ ಸಂಪತ್ತಿನ ಕ್ರೋಢೀಕರಣ ಅಂತ ಹೇಳುವಂಥದ್ದು ಇದ್ದೇ ಇದೆ, ಆತನ ಒಂದು ಯೋಗ್ಯತೆಗೆ ಅನುಗುಣವಾಗಿ. ಆದರೆ ಅವನಿಗೆ ಈಗ ರೋಗದ ಭಯ, ಹಿಂದಿನ ಕಾಲದಲ್ಲಿ ಅದು ಇರಲಿಲ್ಲ. ಯಾಕಂದರೆ ರೋಗ ಅಂತ ಹೇಳುವಂಥದ್ದು ಏನಂತೇಳಿ ಗೊತ್ತಿಲ್ಲದಂತಹ ಕಾಲ ಅಂತ ಹೇಳುವಂಥದ್ದು ಬಹಳ ಬಹಳ ಹಿಂದೆ ಇತ್ತು. ಯಾಕೆ ಇತ್ತು ಅಂದರೆ ಆಗ ಮನುಷ್ಯರು ಧಾರ್ಮಿಕರಾಗಿದ್ದರು, ಸುಳ್ಳು ಹೇಳುತ್ತಿರಲಿಲ್ಲ, ವಂಚನೆ ಮಾಡ್ತಿರಲಿಲ್ಲ, ಅನ್ಯಾಯ ಮಾಡ್ತಿರಲಿಲ್ಲ, ಇನ್ನೊಬ್ಬರ ಸಂಪತ್ತನ್ನು ಕದಿಬೇಕು ಅಂತೇಳುವಂಥ ಕಳ್ಳತನ ಬುದ್ಧಿ ಅವನಲ್ಲಿ ಇರಲಿಲ್ಲ. ಅಂತಹ ಮಾನಸಿಕ ಸ್ಥಿತಿಯನ್ನು ಜನರೆಲ್ಲರೂ ಹೊಂದಿರುವ ಕಾಲದಲ್ಲಿ ಅವರಿಗೆ ಯಾವುದೇ ತರನಾದಂತಹ ರೋಗ ಬಾಧೆ ಅಂತೇಳುವಂಥದ್ದು ಇರಲಿಲ್ಲ. ರೋಗ ಅಂತೇಳುವಂಥದ್ದು ಮೊದಲು ಅಲ್ಲಿ ಮೂಲ ಅಂತೇಳುವಂಥದ್ದು ಆತನ ಮನಸ್ಸೇ. ಆತನ ಮನಸ್ಸಿನಲ್ಲಿ ಭಯಗಳು ಆವರಿಸಿಕೊಂಡಾಗ ಅದು ನಮ್ಮ ನರನಾಡಿಗಳ ಮೇಲೆ ಪ್ರಭಾವವನ್ನು ಬೀರಿ ಅದು ನಮಗೆ ಗೊತ್ತಿಲ್ಲದಂತೆ ರೋಗವನ್ನು ಉಂಟು ಮಾಡುತ್ತದೆ. ಅದಕ್ಕೆ ನಾವು ಮತ್ತೆ ಔಷಧಿಯನ್ನು ಪಡ್ಕೊಂಡು ಅಥವಾ ತೆಗೆದುಕೊಂಡು
ತಾತ್ಕಾಲಿಕವಾಗಿ ಅದಕ್ಕೆ ಉಪಶಮನವನ್ನು ಮಾಡಿದರೂ ಕೂಡ ಮೂಲಯುತವಾದಂತಹ ಆ ರೋಗ ಅಂತೇಳುವಂಥದ್ದು ಆತನ ದೇಹದ ಮೇಲೆ ಪರಿಣಾಮವನ್ನು ಬಿದ್ದೇ ಬಿರ್ತದೆ. ಹಾಗಾದರೆ ಮನುಷ್ಯರು ಪ್ರಾಮಾಣಿಕರಾಗಿದ್ದಾಗ, ಧರ್ಮಯುತರಾಗಿದ್ದಾಗ, ಧರ್ಮ ಮಾರ್ಗದಲ್ಲಿ ನಡಕೊಂಡಿದ್ದಾಗ ಅವರಿಗೆ ಈ ರೋಗ ಭಯ ಅಂತೇಳುವಂಥದ್ದು ಇರಲಿಲ್ಲ. ಆದರೆ ಈಗಿನ ಕಾಲದಲ್ಲಿ ಮನುಷ್ಯನಿಗೆ ಮುಖ್ಯವಾಗಿ ಕಾಡುವಂಥದ್ದು ರೋಗದ ಭಯ, ಹಾಗೆ ವಿಷಜಂತುಗಳ ಭಯ. ಎಲ್ಲರೂ ಸಾಮಾನ್ಯವಾಗಿದ್ದೇವೆ ಅನ್ನೋ ತೊಂದರೆ ಇಲ್ಲ, ಅಂದರೆ ನಮಗೆ ವಿಷಜಂತುಗಳ ಭಯದಿಂದ ಮನುಷ್ಯರು ಅಲ್ಲಿ ಕಷ್ಟಪಡುವಂಥದ್ದು, ಅಂದರೆ ವರ್ಷಕ್ಕೆ ಅನೇಕ ಜನರು ಆ ವಿಷಜಂತುಗಳ ಕಾರಣದಿಂದಲೇ ಮರಣವನ್ನು ಹೊಂದುವಂಥದ್ದು ನಾವು ಕಾಣ್ತೇವೆ. ಹಾಗೆ ತದನಂತರ ಹೆಚ್ಚಿನವರಿಗೆ ಈ ಒಂದು ಮಾನಸಿಕವಾಗಿ ದೌರ್ಬಲ್ಯವನ್ನು ಹೊಂದಿದ್ದಕ್ಕೆ ಭೂತ ಪ್ರೇತ ಪಿಶಾಚಾದಿಗಳ ಭಯ. ಅವರಿಗೆ ಒಂದು ತರನಾದಂಥ ಅದೇ ಚಿಂತೆಯಲ್ಲಿ ಇರ್ತಾರೆ. ಅವುಗಳ ಭಯದಿಂದ ಅನೇಕ ಜನರು ತಮ್ಮ ಜೀವನದಲ್ಲಿ ತೊಂದರೆಯನ್ನು ಅನುಭವಿಸುತ್ತಿರುವುದನ್ನು ನಾವು ಕಾಣುತ್ತೇವೆ. ಹಾಗೆ ಇದರಿಂದ ಮಂತ್ರಗಳು ಅಥವಾ ಇನ್ನಿತರ ವಾಮಾಚಾರಗಳು ಇವುಗಳಿಂದ ಭಯಪಡುವಂಥದ್ದು, ಅವನಿಗೇನೋ ಅಸೌಖ್ಯ ಆಯಿತು, ಏನೋ ವ್ಯವಹಾರದಲ್ಲಿ ನಷ್ಟ ಆಯಿತು, ಸರಿಯಾಗಿ ಮನೆಯಲ್ಲಿ ಆಗುವಂಥ ಕೆಲಸ ಕಾರ್ಯಗಳು ನಡೆಯುವುದಿಲ್ಲ, ಮಂಗಳ ಕಾರ್ಯಗಳು ನಡೆಯುವುದಿಲ್ಲ ಅಂತಾದಾಗ ಯಾರೋ ನಮಗೇನೋ ತೊಂದರೆ ಮಾಡಿದ್ದಾರೆ, ಇಂತಹ ವಾಮಾಚಾರಕ್ಕೆ ನಾವು ತುತ್ತಾಗಿದ್ದೇವೆ, ಇಂತಹ ಭಯವು ಕೂಡ ಮನುಷ್ಯನಿಗೆ ಅಲ್ಲಿ ಕಾಡುವಂಥದ್ದು ಕಾಣ್ತೇವೆ. ಹಾಗೆ ಮಡಿ ಮೇಲಿಗೆ ಭಯ. ನಾವು ಏನಾದರೂ ಒಂದು ಕಾರ್ಯವನ್ನು ಮೇಯ್ ಚಳಿ ಬಿಟ್ಟು ಮಾಡುವಂದರೆ ಅಯ್ಯೋ ಅವನಿಗೆ ಆಗುವುದಿಲ್ವೇನೋ, ನಾನೇನೋ ಒಂದು ರೀತಿಯಾಗಿ ನಾನು ಮಾಡಿದರೆ ಸರಿ ಆಗ್ತದೋ ಇಲ್ವೋ, ಈ ರೀತಿಯಾದಂಥ ಮಡಿ ಮೈಲಿಗೆಯ ಭಯ ಅಂತೇಳುವಂಥದ್ದು ಮನುಷ್ಯನಿಗೆ ಅದು ಒಂದು ಕೊರತೆಯೇ ಆಗಿರುತ್ತದೆ. ಆತನ ಜೀವನದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ ಅದು ಒಂದು ಕೂಡ ಅಡ್ಡದಾರಿಯಾಗಿರುತ್ತದೆ. ಹಾಗೆ ಮುಖ್ಯವಾಗಿ ಬಡತನದ ಭಯ. ಏನೋ ಒಂದು ಉನ್ನತ ವ್ಯಾಸಂಗವನ್ನು ಮಾಡಬೇಕು, ನಾವು ಡಾಕ್ಟರ್ ಆಗಬೇಕು, ಇಂಜಿನಿಯರಿಂಗ್ ಆಗಬೇಕು, ಇನ್ನಿತರ ಏನೋ ಸಾಧನೆ ಮಾಡಬೇಕು ಅಂತ ಹೇಳುವಾಗ ಆತನ ಮನೆಯಲ್ಲಿ ಬಡತನ ಅಂತ ಹೇಳುವಂಥ, ಹೆಚ್ಚಿನ ವ್ಯಾಸಂಗವನ್ನು ಮಾಡಬೇಕಾದ್ರೆ ಆರ್ಥಿಕವಾಗಿ ಆತ ಪ್ರಬಲನಾಗಿ ಇರಬೇಕು. ಹಾಗಾಗಿ ಅವನಲ್ಲಿ ಆ ಕಲಿಯಲಿಕ್ಕೆ ಅಥವಾ ಅದನ್ನು ಪಡೀಲಿಕ್ಕೆ ಯೋಗ್ಯತೆ ಇದ್ದರೂ ಕೂಡ ಈ ಬಡತನದ ಕಾರಣದಿಂದ ಆತ ಎತ್ತರಕ್ಕೆ ಏರಲಿಕ್ಕೆ ಅಲ್ಲಿ ತೊಂದರೆ ಆಗುವಂಥದ್ದು. ಹಾಗೆ ಪ್ರೀತಿಪಾತ್ರ ವ್ಯಕ್ತಿಗಳ ಅಗಲಿಕೆಯ ಭಯ. ನಾವು ಹೇಳಿದಾಗೆ ಮನುಷ್ಯನಿಗೆ ಯಾವಾಗ ಮರಣ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ನಾವು ಅತಿಯಾಗಿ ಪ್ರೀತಿ ಮಾಡುತ್ತಿದ್ದಂಥ ವ್ಯಕ್ತಿಗಳು ಅವರು ಯಾರೇ ಆಗಿರಲಿ, ಅವರ ಮರಣ ಆಯಿತು ಅಂತಾದರೆ, ಅವರು ನಮ್ಮನ್ನು ಅಗಲಿತು ಅಂತಾದರೆ, ಆಗ ಅವನನ್ನು ಅನುಸರಿಸಿಕೊಂಡಿರುವಂತಹ ವ್ಯಕ್ತಿಗಳ ಜೀವನದಲ್ಲಿ ಬಹುದೊಡ್ಡ ಆಘಾತ ಆಗ್ತದೆ. ಯಾಕಂದರೆ ಅವರಿಗೆ ಬೇರೆಯವರು ಮರೆತರು ಕೂಡ ಅವರು ಮಾತ್ರ ದಿನನಿತ್ಯವೂ ಅದೇ ನೆನಪಿನಲ್ಲಿ ಅದೇ ಕೊರಗಿನಲ್ಲಿ ಇರುತ್ತಾ ಅಲ್ಲಿ ತಮ್ಮ ಜೀವನದಲ್ಲಿ ಅಲ್ಲಿ ದೊಡ್ಡದಾದಂತಹ ಒಂದು ಕೊರತೆಯನ್ನು ಅನುಭವಿಸಲಿಕ್ಕೆ ಅದು ಒಂದು ಕಾರಣವಾಗುತ್ತದೆ. ಹಾಗೆ ಅನೇಕರು ತಮ್ಮ ಜೀವನೋಪಾಯಕ್ಕಾಗಿ ವ್ಯಾಪಾರ ಉದ್ಯಮವನ್ನು ಮಾಡ್ತಾರೆ. ವ್ಯಾಪಾರ ಉದ್ಯಮ ಅಂತೇಳುವಂಥದ್ದು, ವ್ಯವಹಾರ ಅಂತೇಳುವಂಥದ್ದು ಇವತ್ತು ಇದ್ದಾಗೆ ನಾಳೆ ಇರಲಿಕ್ಕೆ ಸಾಧ್ಯವಿಲ್ಲ. ಚೆನ್ನಾಗಿ ನಡೆಯುತ್ತಿದ್ದಂಥ ವ್ಯಾಪಾರ ಉದ್ಯಮವು ಯಾವುದೋ ಒಂದು ಕಾರಣದಿಂದ, ನೋಡಿ ಹಿಂದೆ ಕೊರೋನಾ ಅಂತೇಳುವಂಥ ಒಂದು ಮಹಾಮಾರಿ ರೋಗ ಬಂತು, ಆಗ ಎಷ್ಟೋ ಜನರು ಸರಿಯಾಗಿ ತಮ್ಮ ಜೀವನವನ್ನು ನಿರ್ವಹಣೆ ಮಾಡಿ ಸಕಲಷ್ಟು ಆರ್ಥಿಕವಾಗಿ ಸದೃಢರಾಗಿದ್ದವರು ಈ ಕಾರಣದಿಂದ ಇಂದು ಸಾಲದ ಸುಳಿಯಲ್ಲಿ ಬಿದ್ದು ಒದ್ದಾಡುವಂಥ ಪರಿಸ್ಥಿತಿ ಬಂದಿದೆ. ಹೀಗೆ ಈ ವ್ಯವಹಾರ ಅಂತೇಳುವಂಥದ್ದು ಯಾವಾಗ ಕುಸಿತದೆ, ಅದಕ್ಕೆ ಯಾವ ಕಾರಣಗಳು ಬರ್ತವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನಾ ಕಾರಣಗಳಿಂದ ಆ ವ್ಯಾಪಾರ ವ್ಯವಹಾರ ಅಂತೇಳುವಂಥದ್ದು ಅಲ್ಲಿ ನಷ್ಟವನ್ನು ಉಂಟು ಮಾಡಬಹುದು. ಈ ಭಯವು ಕೂಡ ಮನುಷ್ಯನಿಗೆ ತೊಂದರೆಯನ್ನು ಕೊಡುವಂಥದ್ದು. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಭಯ. ಹೆಚ್ಚಿನವರಿಗೆ ಚೆನ್ನಾಗಿ ಓದಿರ್ತಾರೆ, ಆದರೆ ಆ ಪರೀಕ್ಷೆಯ ಸಂದರ್ಭದಲ್ಲಿ ಅದನ್ನು ಉತ್ತರ ಪತ್ರಿಕೆಯಲ್ಲಿ ಬರೀಬೇಕು ಅಂತ ಹೋದಾಗ ಯಾವುದೋ ಕಾರಣದಿಂದ ಮರೆ ಉಂಟಾಗುವಂಥದ್ದು, ಅಥವಾ ಆ ಪರೀಕ್ಷಾ ಕೊಠಡಿಯಲ್ಲಿ ಕುಳಿತಾಗ ಭಯ ಅಂತೇಳುವಂಥದ್ದು ಉಂಟಾಗುವಂಥದ್ದು. ಹೀಗೆ ಅಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅಂದರೆ ಭಯ. ಆ ಪರೀಕ್ಷಾ ಸಂದರ್ಭದಲ್ಲಿ ಅವರಿಗೆ ದೈಹಿಕವಾಗಿ ಅನೇಕ ನ್ಯೂನತೆ ಉಂಟಾಗುವಂಥದ್ದು, ಏನೋ ಒಂದು ಹೊಟ್ಟೆ ನೋವಾದ ಹಾಗೆ, ಏನೋ ವಾಂತಿ ಬಂದಾದ ಹಾಗೆ, ಅಥವಾ ಜ್ವರ ಬಂದಾದ ಹಾಗೆ. ಅದಕ್ಕೆ ನಿಜವಾದ ಕಾರಣ ಏನು? ಯಾವುದೇ ರೀತಿಯಾದಂತಹ ಈ ಭಯವೇ ಇದಕ್ಕೆ ಕಾರಣವಾಗಿರುತ್ತದೆ. ಕೆಲವರಿಗೆ ಒಂದು ಒಳ್ಳೆಯದಾದಂತಹ ಒಂದು ವೇದಿಕೆಯಲ್ಲಿ ಕುಳಿತು ಒಂದು ಭಾಷಣ ಮಾಡಿ ಅಂತ ಹೇಳಿದರೆ ಅದುವರೆಗೂ ಚೆನ್ನಾಗಿರ್ತಾರೆ. ಅಯ್ಯೋ ಭಾಷಣ ಮಾಡುವುದಾ, ಅಲ್ಲಿ ಹೋದ ಕೂಡಲೇ ಸಹಸ್ರಾರು ಕಣ್ಣುಗಳು ನನ್ನನ್ನು ನೋಡ್ತವೆ, ಆ ವೇದಿಕೆಗೆ ಹತ್ತಿದ ಕೂಡಲೇ ಅವನಿಗೇನೋ ಒಂದು ಕೈಕಾಲು ನಡುವಂಥದ್ದು, ಬೆವರುವಂಥದ್ದು, ಈ ರೀತಿಯಾದಂತಹ ಭಯಗಳು ಮನುಷ್ಯನಿಗೆ ಉಂಟಾಗುವಂಥದ್ದು. ಹಾಗೆ ರಹಸ್ಯವಾಗಿ ಮಾಡಿದ ತಪ್ಪು ಅದು ಕೂಡ ಭಯ ಆಗಬಹುದು. ಹೆಚ್ಚಿನವರು ಏನೋ ಒಂದು ತಪ್ಪು ಮಾಡಿರ್ತಾರೆ, ಆದರೆ ಅವರ ಮನಸ್ಸಿನಲ್ಲಿ ಇರ್ತದೆ ಈ ತಪ್ಪು ನಾನು ಮಾಡಿದವನಿಗೆ ಮಾತ್ರ ಗೊತ್ತು,
ಬೇರೆಯವರಿಗೆ ಯಾರಿಗೂ ಗೊತ್ತಿಲ್ಲ ಅಂತ. ಆದರೆ ಆ ಮಾಡಿದಂತಹ ತಪ್ಪು ಅಂತ ಹೇಳುವಂಥದ್ದು ಆತನ ಮನಸ್ಸಿನಲ್ಲಿ ಅದು ಇರ್ತದೆ. ಯಾಕಂದರೆ ಆತ್ಮ ಹೇಳ್ತದೆ, ನಾವು ಒಳ್ಳೆಯದು ಮಾಡಲಿ ಕೆಟ್ಟದ್ದು ಮಾಡಲಿ, ಆತ್ಮ ಹೇಳ್ತದೆ ನೀನು ಒಳ್ಳೆಯದು ಮಾಡಿದರೆ ಒಳ್ಳೆಯದು ಮಾಡಿದ್ದಿ, ಕೆಟ್ಟದ್ದನ್ನು ಮಾಡಿದರೆ ನೀನು ಕೆಟ್ಟದ್ದೇ ಮಾಡಿದ್ದಿಂತ ಆತ್ಮ ಹೇಳ್ತದೆ. ಏನೋ ಅವನು ಯಾರಿಗೂ ಗೊತ್ತಿಲ್ಲ ಅಂತ ಕಳ್ಳತನ ಮಾಡಿರ್ಬೋದು. ಆಗ ಅವನಿಗೆ ಯಾರಾದರೂ ಗೊತ್ತು ಹಿಂದಿನಿಂದ ಬಂದು ಬೆನ್ನು ಮುಟ್ಟಿದರೂ ಅವನಿಗೆ ಭಯ ಆಗ್ತದೆ. ಎಲ್ಲಿ ಪೊಲೀಸರು ಮುಟ್ಟಿದರು ಅಥವಾ ರಕ್ಷಕ ಭಟರು ನನ್ನನ್ನು ಅವರಿಗೆ ಗೊತ್ತಾಯಿತು ಯಾವುದೋ ಕಾರಣದಿಂದ, ಈ ರೀತಿಯಾಗಿ ಭಯ ಬೀಳುವಂಥದ್ದು. ಹಾಗೆ ನಾವು ಗುಪ್ತವಾಗಿ ಮಾಡಿದಂತಹ ಯಾವುದೇ ಒಂದು ಕಾರ್ಯದಿಂದ ನಾವು ಭಯವನ್ನು ಪಡ್ಕೊಳ್ಬೇಕಾಗ್ತದೆ. ನಂಬಿದವರು ಮೋಸ ಮಾಡಿಯಾರೆಂಬಂಥ ಭಯ. ನಾವು ಹೆಚ್ಚಿನವರು ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಇನ್ನೊಬ್ಬನ ಮೇಲಿನ ನಂಬಿಕೆಯಿಂದ ನಾವು ಮುಂದಕ್ಕೂ ಹೋಗ್ತೇವೆ. ಆಗ ಚಿಂತೆ ಆಗ್ತದೆ, ಓ ನಾನೇನೋ ಮುಂದಕ್ಕೂ ಹೋಗ್ತಾ ಇದ್ದೇನೆ, ಒಂದು ವೇಳೆ ಅವನು ನಮಗೆ ಸಹಾಯವನ್ನು ಮಾಡದಿದ್ದೆ, ಅವನೇನೋ ಈಗ ನಂಬಿಕೆ ಕೊಟ್ಟಿದ್ದಾನೆ, ಅಭಯವನ್ನು ಕೊಟ್ಟಿದ್ದಾನೆ, ನಾಳೆ ನಮಗೆ ಸಹಾಯವನ್ನು ಮಾಡದೇ ಇದ್ದರೆ, ಈ ರೀತಿಯಾದಂತಹ ಭಯ ಅಂತೇಳುವಂಥದ್ದು ಮನುಷ್ಯನಿಗೆ ಕಾಡುವಂಥದ್ದು. ಹಾಗೆ ವಿರೋಧಿಗಳ ಸೇಡಿನ ಭಯ ನೋಡಿ, ಭಯದ ಮುಖಗಳು ಎಷ್ಟು ಅಂತ ಹೇಳುವುದಕ್ಕೆ ನೂರಾರು ಪಟ್ಟಿಯನ್ನು ಮಾಡ್ಬೋದು. ಒಬ್ಬ ಮನುಷ್ಯ ಅಂತೇಳಿದರೆ ಯಾವುದೋ ಕಾರಣದಿಂದ ಪರಸ್ಪರ ಒಬ್ಬರಿಗೊಬ್ಬರು ಆಗದೇ ಇರುವವರು ಇರ್ತಾರೆ, ದ್ವೇಷಿಸುವವರು ಇರ್ತಾರೆ. ನಾವು ಏನಾದರೂ ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ಅವನೆಲ್ಲಾರು ತಡೆ ಒಟ್ಟಿದ್ರೆ, ಮನೆಯಲ್ಲಿ ಮದುವೆ ಮುಂಜಿ ಇತ್ಯಾದಿಗಳು ಕಾರ್ಯ ಮಾಡುವಾಗ ನಮ್ಮ ವಿರೋಧಿಗಳು ಹೇಳಿ ಏನಾದರೂ ತೊಂದರೆ ಮಾಡ್ಯಾರು, ಉದ್ಯಮಕ್ಕೆ ಏನಾದರೂ ತೊಂದರೆ ಮಾಡ್ಯಾರು, ಈ ರೀತಿಯಾದಂತಹ ಭಯ, ದ್ವೇಷದ ಭಯ ಅಂತೇಳುವಂಥದ್ದು ಬಹಳ ವಿಶೇಷ. ಹಾಗೆ ಒಳ್ಳೆಯ ವ್ಯಾಪಾರ ವ್ಯವಹಾರ ಗೆದ್ದಾಗ ಒಳ್ಳೆಯ ಸಂಪಾದನೆ ಆಗ್ತದೆ, ಆದರೆ ಸರಕಾರ ಅವನ ಸಂಪತ್ತನ್ನು ಕಿತ್ತುಕೊಳ್ತದೆ. ಯಾವುದೋ ಒಂದು ಕಾರಣದಿಂದ ಅವನ ಮೇಲೆ ಉಂಟು ಮಾಡುವಂಥ ಭಯ, ಇವೆಲ್ಲವೂ ಕೂಡ ಮನುಷ್ಯನಿಗೆ ತೊಂದರೆಯನ್ನು ಉಂಟು ಮಾಡುವಂಥದ್ದು. ಹಾಗೆ ಚೆನ್ನಾಗಿ ನಮ್ಮಲ್ಲಿ ಐಶ್ವರ್ಯ ಸಂಪತ್ತು ಉಂಟುಂತಾದಾಗ ಸಹಜವಾಗಿ ದರೋಡೆಕೋರರ ಭಯ, ಕಳ್ಳರ ಭಯ, ಹಾಗೆ ನಮ್ಮಿಂದ ಸಹಾಯವನ್ನು ಪಡೆದುಕೊಳ್ಳಿಕ್ಕೆ ಬರುವಂಥ ನೆಂಟರಿಷ್ಟರೋ ಮಿತ್ರರೋ ಅವರ ಭಯ, ಇವೆಲ್ಲವೂ ಕೂಡ ಮನುಷ್ಯನಿಗೆ ಕಾಡುವಂಥದ್ದು. ಹಾಗೆ ರಾಜರಾದವರಿಗೆ ಯುದ್ಧದ ಭಯ, ಎಲ್ಲವೂ ಚೆನ್ನಾಗಿರ್ತದೆ, ಮಳೆ ಬೆಳೆ ಎಲ್ಲವೂ ಚೆನ್ನಾಗಿದ್ದು ರಾಜ್ಯದಲ್ಲಿ ಪ್ರಜೆಗಳು ಸುಖ ಸೌಕರ್ಯದಿಂದ ಎಲ್ಲ ಇರ್ತಾರೆ, ರಾಜನಿಗೆ ಒಳ್ಳೆಯ ಹೆಸರಿರ್ತದೆ. ಆದರೆ ನೆರೆಯ ರಾಜ ಸಶಕ್ತನಾಗಿದ್ದು ಆತನು ಕೂಡ ಸೈನ್ಯ ಬಲದಲ್ಲಿ ಬಹಳಷ್ಟು ಪ್ರಖ್ಯಾತಿಯನ್ನು ಪಡೆದಿದ್ದು ಆತನಲ್ಲಿ ಆ ಸಂಪತ್ತು ಅಂತ ಹೇಳುವಂಥದ್ದು ಇದ್ದಾಗ ನೆರೆಯ ರಾಜನಿಗೆ ಹೆದರಿಕೆ, ಅವನು ನನ್ನಷ್ಟೇ ಪ್ರಭಾವಶಾಲಿಯಾಗಿದ್ದಾನೆ, ಯಾವತ್ತೂ ರಾಜ್ಯದ ಮೇಲೆ ದಾಳಿ ಮಾಡಿ ತೊಂದರೆ ಕೊಡ್ತಾನೋ ಏನೋ ಎಂಬಂಥ ಭಯ ಅಂತೇಳುವಂಥದ್ದು ಪರಸ್ಪರ ರಾಜರಲ್ಲಿ ಇರ್ತದೆ. ಇದು ಕೂಡ ಬಹಳ ದೊಡ್ಡದಾದಂತಹ ಭಯ. ಹಾಗೆ ಭೀಕರ ಅಸ್ತ್ರಗಳ ಭಯ, ಈಗ ರಾಜರು ಅಂತಿಲ್ಲ, ಈಗ ಸರ್ಕಾರ ಅಂತೇಳುವಂಥದ್ದು, ಆದರೆ ಪ್ರತಿಯೊಂದು ಸರ್ಕಾರಗಳು ಕೂಡ ಭೀಕರವಾದಂತಹ ಅಸ್ತ್ರಗಳನ್ನು ಪಡ್ಕೊಂಡು ಅಲ್ಲಿ ಮಾಡುವಂಥದ್ದು. ಈ ರೀತಿಯಾದಂತಹ ಭಯಗಳು ಜನರಿಗೆ ಕಾಡುವಂಥದ್ದು. ಕೊನೆಯದಾಗಿ ಸಾವಿನ ಭಯ, ಇದು ಮನುಷ್ಯನಿಗೆ ಬಹಳಷ್ಟು ಹೆಚ್ಚು ಕಾಡುವಂಥದ್ದು. ಮನುಷ್ಯನಿಗೆ ಯಾರು ಕೂಡ ನೀನು ಇಷ್ಟೇ ದಿನ ಬದುಕುತ್ತಿ ಅಂತ ಹೇಳುವಂಥದ್ದು ಬರೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಬೇರೆ ಎಲ್ಲ ರೀತಿಯಲ್ಲಿ ಆಶ್ವಾಸನೆ ಕೊಡ್ಬೋದು, ಈ ನಿಟ್ಟಿನಲ್ಲಿ ಆಶ್ವಾಸನೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನುಷ್ಯನಿಗೆ ಕಾಡುವಂಥದ್ದು ಇಂತಹ ದೊಡ್ಡದಾದಂತಹ ಭಯವಾಗಿರುತ್ತದೆ. ಹಾಗಾಗಿ ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡುವುದಿದ್ದರೆ ಮನುಷ್ಯನಿಗೆ ಭಯ ಅಂತೇಳುವಂಥದ್ದು ಹೇಗೆ ಅಂದರೆ, ಒಮ್ಮೆ ಯಮಧರ್ಮರಾಜ ಅಲ್ಲಿ ತನ್ನ ದೂತನಿಗೆ ಹೇಳ್ತಾನಂತೆ, ನೀನು ಭೂಲೋಕದಿಂದ ಒಂದು 500 ದೇಹಗಳನ್ನು ಪಡ್ಕೊಳ್ಳು, ಆತ್ಮಗಳನ್ನು ಕರೆದುಕೊಂಡು ಬರಬೇಕು ಅಂತ. ಅಲ್ಲಿ ಯಮದೂತರು ಹೋಗ್ತಾರೆ, 500 ಆತ್ಮಗಳನ್ನು ಕರೆದುಕೊಂಡು ಬರಬೇಕಾದ್ರೆ ಯಾವುದಾದ್ರೂ ಭಯವನ್ನು ಇಟ್ಟು ಅಥವಾ ಸಾಂಕ್ರಾಮಿಕ ರೋಗಗಳನ್ನು ಯಾವುದೋ ಒಂದು ಕಾರಣದಿಂದ ಆತ್ಮವನ್ನು ಪಡ್ಕೊಂಡು ಬರಬೇಕು. ಆದರೆ ಈ ಯಮಕಿಂಕರರು ಅಲ್ಲಿ ಭಯವನ್ನು ಮನುಷ್ಯರಲ್ಲಿ ಬಿಚ್ಚಿಟ್ಟ ಕಾರಣ ಅವರಿಗೆ 500 ಆತ್ಮಗಳ ಬದಲಾಗಿ ಅಲ್ಲಿ 900 ಆತ್ಮಗಳು ಅಲ್ಲಿ ದೊರಕ್ತಾವಂತೆ. ಯಮಧರ್ಮರಾಜನಲ್ಲಿ ಕರೆದುಕೊಂಡು ಹೋದಾಗ ಯಮಧರ್ಮರಾಜ ಸಹಜವಾಗಿ ಹೇಳ್ತಾನೆ, ನಾನು ಹೇಳಿದ್ದು 500, ನೀನು 900 ಆತ್ಮಗಳನ್ನು ಯಾಕೆ ಕರೆತಂದಿಂತ. ಅಂದರೆ ನಾವೇನೋ 500 ಆತ್ಮಗಳಿಗೆ ತೊಂದರೆಯನ್ನು ಉಂಟು ಮಾಡಿದೆವು, ಆದರೆ ಅವರಿಗೆ ಉಂಟಾದಂತಹ ಒಂದು ತೊಂದರೆಯಿಂದ ಮತ್ತೊಬ್ಬನು ಭಯಭೀತನಾಗಿದ್ದು ತನ್ನ ಪ್ರಾಣವನ್ನು ಬಿಟ್ಟ ಅಂತ. ಅಂದರೆ ಈ ಭಯ ಮನುಷ್ಯನಿಗೆ ಹೇಗೆ ಅಲ್ಲಿ ಪರಿಣಾಮ ಬೀರುತ್ತದೆ ಅಂತ ಹೇಳುವುದಕ್ಕೂ ಒಂದು ಸಣ್ಣ ಈ ಕತೆ ನಮಗೆ ಸಹಾಯ ಆಗ್ತದೆ. ಹಾಗೆ ದೇವರ ಭಯವೇ ಜ್ಞಾನದ ಆರಂಭ ಎನ್ನುವ ಮಾತಿದೆ. ನಾವು ಯಾವುದಕ್ಕೂ ಭಯ ಪಡಬಾರ್ದು, ದೇವರಿಗೂ ಕೂಡ ಭಯ ಪಡಬಾರ್ದು, ಅದು ಜ್ಞಾನದ ಆರಂಭ. ಅಂದರೆ ದೇವರಿಗೆ ನಾವು ಯಾಕೆ ಭಯ ಪಡಬೇಕು? ದೇವರಿಗೆ ನಾವು ಸುಳ್ಳರಾಗಿದ್ದಾಗ, ಕಳ್ಳರಾಗಿದ್ದಾಗ, ನಾವು ಏನಾದರೂ ತಪ್ಪು ಮಾಡಿದಾಗ ಮಾತ್ರ ದೇವರು ನೋಡ್ತಾನೆ, ನಮಗೆ ಶಿಕ್ಷೆ ಕೊಡ್ತಾನೆ ಅಂತ ಹೇಳುವಂಥ ಭಯ ಇರಬೇಕು. ಆದರೆ ದೇವರು ಯಾವತ್ತೂ ಕೂಡ ಯಾರಿಗೂ ಕೂಡ ಭಯವನ್ನು ಉಂಟಾಗುವುದಿಲ್ಲ. ಭಯಕೃತ್ ಭಯನಾಶನ ಅಂತ, ಆತ ಭಯವನ್ನು ಕೆಟ್ಟವರಿಗೆ ಉಂಟು ಮಾಡ್ತಾನೆ, ಆದರೆ ಶಿಷ್ಟರಿಗೆ ಆತ ಒಳಿತನ್ನೇ ಉಂಟು ಮಾಡ್ತಾನೆ. ಆದ್ದರಿಂದ ಕೊನೆಯದಾಗಿ ಹೇಳುವುದಂದರೆ, ನಾವು ಯಾಕೆ ಹೇಗಿರಬೇಕಂದರೆ,
ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದರ ಹಳಿಯಬೇಡ, ಈ ರೀತಿಯಾದಂತಹ ವಿಚಾರಗಳನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ನಾವು ಪ್ರಾಮಾಣಿಕರಿದ್ದಾಗ ಅದೇ ನಮಗೆ ಅಂತರಂಗ ಶುದ್ಧಿಯೂ ಆಗುತ್ತದೆ, ಬಹಿರಂಗ ಶುಚಿಯೂ ಆಗುತ್ತದೆ, ಕೂಡಲ ಸಂಗಮ ದೇವನನ್ನು ಒಲಿಸಿಕೊಳ್ಳುವ ಪರಿಯೂ ಆಗುತ್ತದೆ. ಹಾಗಾಗಿ ನಾವು ಈ ಪ್ರವಚನದಿಂದ ತಿಳಿದುಕೊಳ್ಬೇಕಾದ್ರೆ ನಾವು ಅನೇಕ ರೀತಿಯಿಂದ ಭಯಗಳು ಒಳಪಟ್ಟರೂ ಕೂಡ ನಾವು ಪ್ರಾಮಾಣಿಕರಾಗಿದ್ದಾಗ, ದೈವ ಭಕ್ತರಾಗಿದ್ದಾಗ, ಧರ್ಮ ಮಾರ್ಗದಲ್ಲಿ ನಡೆದಾಗ ಯಾವುದೇ ಭಯವಿಲ್ಲದೆ ಭಗವಂತ ನಮ್ಮನ್ನು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡುತ್ತಾನೆ ಎಂಬುದನ್ನು ನಾವು ಅರಿತುಕೊಂಡಾಗ ನಾವು ಈ ಜೀವನ ಅಂತ ಹೇಳುವಂಥದ್ದು ಸುಖಮಯವಾಗಿ ಕಳೀಲಿಕ್ಕೆ ಸಾಧ್ಯ ಆಗುತ್ತದೆ ಎಂದು ಹೇಳುತ್ತಾ ಪ್ರವಚನವನ್ನು ಕೇಳಿದ ನಿಮಗೆಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.